ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರೀಸೆಂಟ್ ಟೈಮಲ್ಲಿ ಸ್ಮಾರ್ಟ್ ವಾಚಸ್ ಸೆಗ್ಮೆಂಟ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಸ್ ಸಿಕ್ಕಪಟ್ಟೆ ಅಗ್ರೆಸಿವ್ ಆಗಿ ಸ್ಮಾರ್ಟ್ ವಾಚಸ್ ನ ರಿಲೀಸ್ ಮಾಡ್ತಾ ಇದಾರೆ. ರಿಯಲ್ಮಿ, ನಾಯ್ಸ್, ಫೈರ್ ಬೋಲ್ಟ್, ಬೋಟ್, ಈ ಎಲ್ಲಾ ಬ್ರ್ಯಾಂಡ್ಸ್ ಪಟ್ ಪಟ್ ಅಂತ ಸ್ಮಾರ್ಟ್ ವಾಚಸ್ ನ ರಿಲೀಸ್ ಮಾಡ್ತಿದ್ದಾರೆ. ಈ ವೀಕ್ ಅಲ್ಲಂತೂ ಬೋಟ್ ಅವರು ಬಜೆಟ್ ಅಲ್ಲಿರುವ ಒಂದು ಸ್ಮಾರ್ಟ್ ವಾಚ್ ನ ರಿಲೀಸ್ ಮಾಡಿದ್ದಾರೆ. ಅದು ನಮಗೆ ವೈಫೈ ಬ್ಲೂಟೂತ್ ಕಾಲಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಅದು ಯಾವ್ದು ಗೊತ್ತಾ? ಬೋಟ್ ಸ್ಟ್ರಾಂಗ್ ಕಾಲ್. ಯೆಸ್, ಇವತ್ತು ನಾನು ಈ ಬೋಟ್ ಸ್ಟ್ರಾಂಗ್ ಕಾಲ್ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು, ಪರ್ಫಾರ್ಮೆನ್ಸ್ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ಬೋಟ್ ಸ್ಟ್ರಾಂಗ್ ಕಾಲ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಬಾಕ್ಸ್ ಪ್ರೈಸ್ ಬಂದು ನಮಗೆ 7,990 ರುಪೀಸ್ ಇದೆ. ಬಟ್ ಆಸ್ ಎ ಇಂಟ್ರೊಡಕ್ಟರಿ ಪ್ರೈಸ್ ನಾನು ಸಿಕ್ಕಿತ್ತು ಎಷ್ಟು ಗೊತ್ತಾ? 1,799 ರುಪೀಸ್. ಈ ಪ್ರೈಸ್ ಬಂದು ಆಕ್ಚುಲಿ ಇನ್ಕ್ರೀಸ್ ಆಗೋ ಚಾನ್ಸ್ ಕೂಡ ಡೆಫಿನೆಟ್ಲಿ ಇದೆ. ಅಂಡ್ ಬಾಕ್ಸ್ ಮೇಲೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ನೋಡಬಹುದು. ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂಡ್ ತುಂಬಾ ಜನ ನಾನು ಕೇಳ್ತಿದ್ರು, ಓಕೆ ನೀವು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ನೀವ್ ಏನ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಅದನ್ನ ರೀಸೇಲ್ ಮಾಡ್ತೀನಿ. ಅದಕ್ಕಂತ ನಾನು ಈಗ ಟೆಲಿಗ್ರಾಮ್ ಅಲ್ಲಿ ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದೀನಿ. ಸೊ ನಿಮ್ಗೆ ಏನಾದ್ರೂ ಈ ಬೋಟ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಸೊ ಜಾಯಿನ್ ಆಗಿ ತುಂಬಾನೇ ಕಡಿಮೆ ಬೆಲೆಗೆ ನಾನು ಪರ್ಚೇಸ್ ಮಾಡಿದ ಪ್ರೈಸ್ ಗಿಂತ ಕಡಿಮೆ ಬೆಲೆಗೆ ನಾನು ಈ ವಾಚಸ್ ಆಗ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಅನ್ಬಾಕ್ಸ್ ಮಾಡಿರ್ತೀನಿ ಆ ಪ್ರಾಡಕ್ಟ್ಸ್ ನೆಲ್ಲ ಸೇಲ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದ್ರೂ ಈ ಬೋಟ್ ಸ್ಟ್ರಾಂಗ್ ಕಾಲ್ ಸ್ಮಾರ್ಟ್ ವಾಚ್ ಬೇಕು ಅಂದ್ರೆ ಅಟ್ ಲೆಸ್ ಪ್ರೈಸ್ ನೀವು ಟೆಲಿಗ್ರಾಮ್ ಲಿಂಕ್ ಗೆ ಜಾಯಿನ್ ಆಗಿ ಪರ್ಚೇಸ್ ಮಾಡಿ. ಬನ್ನಿ ಈಗ ಈ ಬೋಟ್ ಸ್ಟ್ರಾಂಗ್ ಕಾಲ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಬೋಟ್ ಅಂತ ಒಂದು ಬರ್ದಿರೋಂತ ಒಂದು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸೊ ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂತ ನೋಡೋಣ. ಒಂದು ಫೋಮ್ ಟೈಪ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಏನು ಆಗಬಾರ್ದು ಅಂತ ಇಲ್ಲಿ ಫೋಮ್ ಮೆಟೀರಿಯಲ್ ನ ನೋಡಬಹುದು. ಸೊ ಈ ಸ್ಮಾರ್ಟ್ ವಾಚ್ ಆಮೇಲೆ ಬರೋಣ. ಸೊ ಬ್ಯಾಕ್ ಸೈಡ್ ನ ನೋಡಬಹುದು ಬೆಲ್ಟ್ ಇದೆ. ನಾನು ಚೂಸ್ ಮಾಡಿದ ಕಲರ್ ಬಂದು ಬ್ಲ್ಯಾಕ್. ಅಂಡ್ ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂದ್ರೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ದೆನ್ ಎಸ್, ಕೆಲವೊಂದು ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ. ಐ ಆಮ್ ಎ ಬೋಟ್ ಹೆಡ್ ಅಂತ ಕೆಲವೊಂದು ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ ಅವರು. ಸೊ ಏನೆಲ್ಲ ಬೋಟ್ ಅವ್ರದ್ದು ಆಕ್ಸೆಸರೀಸ್ ಇದೆ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ದೆನ್ ಯೂಸರ್ ಮ್ಯಾನ್ಯುಯಲ್. ಸೊ ಹೇಗೆ ಈ ಬೋಟ್ ಸ್ಮಾರ್ಟ್ ಈ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಹಿಯರ್ ಕಮ್ಸ್ ಅವರ್ ಮೇನ್ ಪ್ರಾಡಕ್ಟ್, ಬೋಟ್ ಸ್ಮಾರ್ಟ್ ವಾಚ್. ಫಸ್ಟ್ ನಾವು ಅನ್ರ್ಯಾಪ್ ಮಾಡೋಣ, ಟೈಲರ್ ಹೇಗಿದೆ ಅಂತ ನೋಡೋಣ. ವಾವ್, ನೋಡೋದಕ್ಕೆ ಚೆನ್ನಾಗಿದೆ ಅಲ್ಲ. ಇನ್ನು ಈ ಬೋಟ್ ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗಂತೂ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ತು. ಪ್ರೀಮಿಯಂ ಕ್ವಾಲಿಟಿ, ಸೀರಿಯಸ್ಲಿ ನೋಡೋದಕ್ಕೆ ಸಖತ್ತಾಗಿದೆ. ಈ ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ, ಸಖತ್ತು ಸಾಫ್ಟ್ ಆಗಿದೆ. ಅಂಡ್ ಸ್ಟ್ರಾಪ್ ಸ್ವಲ್ಪ ತಿಕ್ಕ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಡ್ಯೂರಬಿಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಡಿಮೆ ಬಜೆಟ್ಗೆ ಇಷ್ಟು ಚೆನ್ನಾಗಿರೋ ಸ್ಮಾರ್ಟ್ ವಾಚ್ ನ ಕೊಟ್ಟಿದ್ದಾರೆ ಬೋಟ್ ಅವರು. ರಿಯಲಿ ಬಿಗ್ ಥಮ್ಸ್ ಅಪ್ ಅಂತಾನೆ ಹೇಳ್ಬೋದು. ಯಸ್, ಇನಿಷಿಯಲ್ ಇಂಪ್ರೆಷನ್ ಸೂಪರ್. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಬೂಟ್ ಮಾಡೋಣ. ಸ್ಟ್ರಾಂಗ್ ಕಾಲ್ ಬಂದು ನಮಗೆ 3 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಬ್ಲಾಕ್, ಬ್ಲೂ ಅಂಡ್ ಗ್ರೀನ್. ನಾನು ಬ್ಲಾಕ್ ಕಲರ್ ನ ಚೂಸ್ ಮಾಡಿದೆ. ಇನ್ನು ಈ ಬೋಟ್ ಸ್ಟ್ರಾಂಗ್ ಕಾಲ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.69 ಇಂಚಸ್ ಹೆಚ್ ಡಿ ಡಿಸ್ಪ್ಲೇ ವಿತ್ 2.5D ಕರ್ವ್ ಟಚ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಟಚ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ರೆಸೊಲ್ಯೂಷನ್ ಬಂದು ನಮಗೆ 240x280 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಬಂದು ನಮಗೆ ಇದರಲ್ಲಿ 550 ನಿಟ್ಸ್ ಇದೆ. ಸೊ ಇದರಿಂದ ನೀವು ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡಿ ಆಚೆ ಯೂಸ್ ಮಾಡಿದ್ರು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಡಿಸ್ಪ್ಲೇ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದರಲ್ಲಿ ನಮಗೆ 70% RGB ಕಲರ್ ಗ್ಯಾಮೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಡಿಸ್ಪ್ಲೇ ಅಲ್ಲಿ ಕಲರ್ಸ್ ಎಲ್ಲ ಸಖತ್ತು ಹೆನಾನ್ಸ್ ಆಗಿ ಕಾಣುತ್ತೆ ಅಂಡ್ ಸಖತ್ತು ಶಾರ್ಪ್ ಆಗಿ ಕಾಣಿಸುತ್ತೆ. ಅಂಡ್ ನಿಮ್ಗೆ ಗೊತ್ತಾ, ಇದು ಜಸ್ಟ್ ನಮಗೆ 9.8mm ಥಿಕ್ನೆಸ್ ಮಾತ್ರ ಕೊಟ್ಟಿರೋದು. ಇದು ಬಂದು ಅಲ್ಟ್ರಾ ಸ್ಲಿಮ್ ಡಿಸೈನ್ ಇರುವ ಒಂದು ಸ್ಮಾರ್ಟ್ ವಾಚ್. ಇನ್ನು ಈ ಸ್ಮಾರ್ಟ್ ವಾಚ್ ನ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೈಡ್ ಅಲ್ಲಿ ನಮ್ಗೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಇದೇ ಆನ್ ಅಂಡ್ ಆಫ್ ಬಟನ್ ಅಂಡ್ ಮೆನ್ಯೂ ಬಟನ್ ವರ್ಕ್ ಆಗುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ. ಸೊ ಅದರಿಂದ ನಮಗೆ ಸೈಡ್ ಅಲ್ಲಿ ಸ್ಪೀಕ್ ಗ್ರಿಲ್ ನ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ಒಂದು ಮೈಕ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ನಮಗೆ ಚಾರ್ಜಿಂಗ್ ಪಾಯಿಂಟ್ ನಾವು ಬ್ಯಾಕ್ ಸೈಡ್ ನೋಡಬಹುದು. ಕೆಲವೊಂದು ಸೆನ್ಸರ್ಸ್ ನ ಕೊಟ್ಟಿದ್ದಾರೆ SPO2 ಅಂಡ್ ಹಾರ್ಟ್ ರೇಟ್ ನ ಮಾನಿಟರ್ ಮಾಡೋದಕ್ಕೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಒನ್ಸ್ ಈ ಸ್ಮಾರ್ಟ್ ವಾಚ್ ನ ಫುಲ್ ಚಾರ್ಜ್ ಮಾಡಿದ್ರೆ 10 ಡೇಸ್ ವರೆಗೂ ಯೂಸ್ ಮಾಡಬಹುದು. ಅದೇ ನೀವು ಇವಾಗ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ಜಸ್ಟ್ 2 ಡೇಸ್ ವರೆಗೂ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇಲ್ಲ ನನಗೆ ಬ್ಲೂಟೂತ್ ಬೇಡ, ಜಸ್ಟ್ ನನಗೆ ವಾಚ್ ಯೂಸ್ ಮಾಡಿದ್ರೆ ಸಾಕು ಅಂತಂದ್ರೆ 10 ಡೇಸ್ ವರೆಗೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಬರುತ್ತೆ. ಅಂಡ್ ನಿಮ್ಗೆ ಗೊತ್ತಾ, ಇದು ಬಂದು ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಸೊ ಆರಾಮಾಗಿ ನೀವು ಈ ವಾಚ್ ನ ವೇರ್ ಮಾಡಿ ಸ್ವಿಮ್ ಕೂಡ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಸ್ಟ್ರಾಪ್ ಕ್ವಾಲಿಟಿ
ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಟ್ರಾಪ್ ಕ್ವಾಲಿಟಿ ಆಲ್ರೆಡಿ ನನ್ಗೆ ಹೇಳ್ದಂಗೆ ತುಂಬಾನೇ ಚೆನ್ನಾಗಿದೆ, ಸಖತ್ ಸಾಫ್ಟ್ ಆಗಿದೆ. ಆ ಸ್ಟ್ರಾಪ್ ಬಂದು ನಮ್ಗೆ ಸ್ವಲ್ಪ ತಿಕ್ಕ ಕೊಟ್ಟಿರೋದ್ರೆ ಡ್ಯೂರಬಿಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಸ್ಮಾರ್ಟ್ ವಾಚ್ ರಿಯಲಿ ನಾನಂತೂ ಸಖತ್ತು ಇಂಪ್ರೆಸ್ ಆದೆ. ಸೀರಿಯಸ್ಲಿ ವರ್ತ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡೋಣ, ಕಂಫರ್ಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ವೇರ್ ಮಾಡಾಯ್ತು, ಟ್ರಸ್ಟ್ ಮೀ ಕ್ವಾಲಿಟಿ ಅಂತೂ ಸ್ಟ್ರಾಪ್ ತುಂಬಾನೇ ಚೆನ್ನಾಗಿದೆ. ಆ ವಾಚ್ ಒಂದು ವೇರ್ ಮಾಡಿದೀವಿ ಅಂತಾನೆ ಫೀಲ್ ಇಲ್ಲ, ಸಖತ್ತು ಕಂಫರ್ಟ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಬನ್ನಿ ಈಗ ಈ ಬೋಟ್ ಸ್ಟ್ರಾಂಗ್ ಕಾಲ್ ನ ಪೇರ್ ಮಾಡೋಣ. ಇದು ಬಂದು ಬೋತ್ iOS ಅಂಡ್ ಆಂಡ್ರಾಯ್ಡ್ ಗೆ ಕಾಂಪಾಟಬಲ್ ಆಗಿದೆ. ಸೊ ಇದು ಪೇರ್ ಮಾಡೋ ಮುಂಚೆ ನೀವು ಬೋಟ್ ವೇರಿಯಬಲ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಬೋತ್ ಪ್ಲೇ ಸ್ಟೋರ್ ಅಂಡ್ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಒನ್ಸ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಂಟರ್ಫೇಸ್ ಬಂದು ಈ ತರ ಇದೆ. ನೀವು ಅದು ಸ್ಕ್ರೀನ್ ಅಲ್ಲಿ ನೋಡಬಹುದು, ಇಲ್ಲಿ ನಮಗೆ ತುಂಬಾ ಆಪ್ಷನ್ಸ್ ಇದೆ. ಓಕೆ, ಡೆಲ್ಟಾ, ಫ್ಲಾಶ್, ವೇವ್ ಲೈಟ್, ವೇವ್ ಕಾಲ್ ಅಂಡ್ ಸ್ಟ್ರಾಂಗ್ ಕಾಲ್ ಅಂತ. ಸೊ ನಾನು ಇದು ಸ್ಟ್ರಾಂಗ್ ಕಾಲ್ ನೆಲ್ಲ ಪರ್ಚೇಸ್ ಮಾಡಿದ್ರು. ಸೊ ಅದರಿಂದ ನಾನು ಈ ಸ್ಟ್ರಾಂಗ್ ಕಾಲ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಹೆಲೋ ಬೋಟ್ ಆಪ್, ಸ್ಟೆಪ್ ಒನ್ ಸೆಟಪ್ ಅಂತ ಕೊಟ್ಟಿದ್ದಾರೆ. ಸೊ ಸೆಟಪ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ, ಪ್ಲೀಸ್ ಎನ್ಶೋರ್ ಬ್ಲೂಟೂತ್ ಅಂಡ್ ಲೊಕೇಶನ್ ಸರ್ವಿಸಸ್ ಟರ್ನ್ ಆನ್. ಸೊ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್, ಸೊ 3 ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ದೀನಿ, ಈಗ ಸೆಟಪ್ ಮಾಡ್ತಾ ಇದ್ದೀನಿ. ಐ ಅಗ್ರಿ, ನೆಕ್ಸ್ಟ್, ಪೇರ್, ಪೇರಿಂಗ್ ಸಕ್ಸಸ್ ಅಂತ ಬಂತು. ನೀವೇ ನೋಡಿದ್ರಲ್ಲ ಈ ಪೇರಿಂಗ್ ಎಷ್ಟು ಸಿಂಪಲ್ ಆಗಿದೆ. ಈ ಬೋಟ್ ವೇರಿಯಬಲ್ಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಇಂಟರ್ಫೇಸ್ ನಮ್ಗೆ ನೋಡೋದಕ್ಕೆ ಈ ತರ ಇದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಹೋದ್ರೆ ನಾವು ಎಷ್ಟು ಸ್ಟೆಪ್ ಕೌಂಟ್ ಮಾಡಿದೀವಿ, ಕ್ಯಾಲರೀಸ್ ಏನು, ಹಾರ್ಟ್ ರೇಟ್ ಹೇಗಿದೆ, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಈವನ್ ಸ್ಲೀಪ್ನ ಕೂಡ ಅದು ಟ್ರ್ಯಾಕ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಕ್ಟಿವಿಟೀಸ್ ಬರುತ್ತೆ, ಏನೆಲ್ಲ ಆಕ್ಟಿವಿಟೀಸ್ ನಾವು ಮಾಡ್ತೀವಿ ಅದನ್ನ ನಾವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ವಾಚ್ ಹೋದ್ರೆ ನಮಗೆ ಬ್ಯಾಟ್ರಿ ಪರ್ಸೆಂಟೇಜ್ನ ತೋರಿಸುತ್ತೆ, ಎಷ್ಟು ಬ್ಯಾಟ್ರಿ ಇದೆ, ಆ್ಯಂಡ್ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ನಾವು ಇದರಿಂದಲೇ ಮಾಡ್ಕೋಬಹುದು. ವಾಚ್ ಫೇಸಸ್ ಕೂಡ ಅಷ್ಟೇ, ನಮ್ಗೆ ಇದರಲ್ಲಿ 150 ವಾಚ್ ಫೇಸಸ್ ಇದೆ. ಆ್ಯಂಡ್ ತುಂಬಾನೇ ನಮಗೆ ಕ್ಯಾಮ್ರಾ ಆಗಿರ್ಬೋದು, ಫೈನ್ ಡಿವೈಸ್ ಎಲ್ಲ ಇದರಿಂದಲೇ ನಾವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ನಿಮ್ಗೆ ಏನಾದರೂ ಅಪ್ಡೇಟ್ ಇದ್ರೆ ಕೂಡ ಜಸ್ಟ್ ನಾವು ಈ ಅಪ್ಲಿಕೇಶನ್ ಇಂದಾನೇ ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಲಾಸ್ಟ್ ಬಂದ್ರೆ ನಿಮ್ಮ ಹತ್ರ ಏನಾದರೂ ಆಪಲ್ ಹೆಲ್ತ್ ಆಗಿರ್ಬೋದು, ಇಲ್ಲ ಗೂಗಲ್ ಫಿಟ್ ಅಕೌಂಟ್ ಇದ್ರೆ ಈಸಿಯಾಗಿ ನಾವು ಈ ಅಕೌಂಟ್ಗೆ ಸಿಂಕ್ರೊನೈಸ್ ಕೂಡ ಮಾಡ್ಕೋಬಹುದು. ಓವರಾಲ್ ಆಗಿ ಈ ಬ್ಲೂಟೂತ್ ವೇರಿಯಬಲ್ ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಇಲ್ಲೊಂದು ಫಿಸಿಕಲ್ ಬಟನ್ ಇದೆ, ಇದು ನಮಗೆ ಆನ್ ಅಂಡ್ ಆಫ್ ಬಟನ್ ಅಂಡ್ ಮೆನ್ಯು ಬಟನ್ ಅಂತ ಹೇಳಿದೆ. ಇಲ್ಲ, ಇದು ಜಸ್ಟ್ ನಮಗೆ ಆನ್ ಅಂಡ್ ಆಫ್ ಬಟನ್ ಅಂಡ್ ಬ್ಯಾಕ್ ಬಟನ್ ಮಾತ್ರ, ಮೆನ್ಯು ಬಟನ್ ಅಲ್ಲ. ಇನ್ನು ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡಬೇಕಂದ್ರೆ, ಮೇಲ್ಗಡೆಯಿಂದ ನಾವು ಕೆಳಗಡೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇದರಲ್ಲಿ ನಾವು ಬ್ರೈಟ್ನೆಸ್ ಎಲ್ಲ ಈಸಿಯಾಗಿ ಸೆಟ್ ಮಾಡಬಹುದು. ಬ್ರೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ, ನಮಗೆ ಇದರಲ್ಲಿ 550 ನಿಟ್ಸ್ ನ ಕೊಟ್ಟಿದ್ದಾರೆ. ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಆ ಡೀಟೇಲ್ಸ್ ನ ನಾವು ಇದರಲ್ಲಿ ನೋಡಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಏನೆಲ್ಲ ನೋಟಿಫಿಕೇಶನ್ಸ್ ನಮ್ಗೆ ಬರುತ್ತೆ, ಆ ನೋಟಿಫಿಕೇಶನ್ ಡೀಟೇಲ್ಸ್ ನ ನಾವಿಲ್ಲಿ ನೋಡಬಹುದು. ಇನ್ನು ನಾವು ರೈಟ್ ಇಂದ ಲೆಫ್ಟ್ ಗೆ ಸ್ವೈಪ್ ಮಾಡಿದ್ರೆ ಮೆನ್ಯು ಬರುತ್ತೆ. ಸೊ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ವಾಚ್ ಅಲ್ಲಿ ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್ ಅಂಡ್ ಸ್ಲೀಪ್ ಮಾನಿಟರ್ ಮಾಡ್ಕೊಳ್ಬಹುದು. ವಾಚ್ ಫೇಸಸ್ ಗೆ ಬಂದ್ರೆ ಈ ವಾಚ್ ಅಲ್ಲಿ ಫ್ಯೂ ವಾಚ್ ಫೇಸಸ್ ಇದೆ, ಬಟ್ ಅಪ್ಲಿಕೇಶನ್ ಕ್ಲೌಡ್ ಅಲ್ಲಿ ಮೋರ್ ದನ್ 150 ಪ್ಲಸ್ ವಾಚ್ ಫೇಸಸ್ ಕೊಟ್ಟಿದ್ದಾರೆ. ಅಂಡ್ ಈ ವಾಚ್ ಫೇಸಸ್ ನ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು, ನಿಮ್ಗೆ ಇಷ್ಟವಾದ ವಾಚ್ ಫೇಸ್ ನ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ವಾಚ್ ಗೆ ಸಿಂಕ್ರೈಸ್ ಮಾಡ್ಕೋಬಹುದು. ಅಂಡ್ ಮ್ಯೂಸಿಕ್ ಪ್ಲೇಯರ್ ನ ಈ ವಾಚ್ ಅಲ್ಲೇ ನಾವು ಕಂಟ್ರೋಲ್ ಕೂಡ ಮಾಡ್ಕೊಳ್ಬಹುದು. ಫಿಟ್ನೆಸ್ ಫ್ರೀಕ್ ಗೆ ಮಲ್ಟಿಪಲ್ ಸ್ಪೋರ್ಟ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಜಾಸ್ತಿ ಆಡ್ತಿರೋ ಅದನ್ನ ಸೆಲೆಕ್ಟ್ ಮಾಡಿ ಈಸಿಯಾಗಿ ನಿಮ್ಮ ಆಕ್ಟಿವಿಟೀಸ್ ನ ರೆಕಾರ್ಡ್ ಮಾಡ್ಕೊಳ್ಬಹುದು. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಆ ಫೆಸಿಲಿಟಿಯನ್ನು ನಾವು ಅವೇಲ್ ಮಾಡಬೇಕು ಅಂದ್ರೆ, ಫಸ್ಟ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನಾವು ಆ ಬ್ಲೂಟೂತ್ ಕಾಲಿಂಗ್ ನ ಎನೇಬಲ್ ಮಾಡ್ಕೋಬೇಕು. ಅದಾದ್ಮೇಲೆ ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡ್ತಾ ಹೋದ್ರೆ ನಮಗೆ ಈ ಬ್ಲೂಟೂತ್ ಕಾಲಿಂಗ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನಾವು ಈ ಡೈಲರ್ ಪ್ಯಾಡ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ನ, ಈಗ ಸದ್ಯಕ್ಕೆ ನಾನು ಕಾಲ್ ಸೆಂಟರ್ ಗೆ ಕಾಲ್ ಮಾಡ್ತಾ ಇದ್ದೀನಿ, ಏರ್ಟೆಲ್ ಕಾಲ್ ಸೆಂಟರ್ ಗೆ. ಸೊ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ, ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಸ್ಮಾರ್ಟ್ ವಾಚ್ ಅಲ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಾಲ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಕಾಲ್ ಬರ್ತಿದೆ, ಈಗ ಪಿಕ್ ಮಾಡೋಣ. ಹಲೋ, ಹಾ, ಆಡಿಯೋ ಕ್ಲಾರಿಟಿ ಹೇಗಿದೆ ನಿಮಗೆ, ಹೇಗೆ ಕೇಳಿಸ್ತಿದೆ? ಓವರಲ್ ಆಗಿ ಕಾಲ್ ಕ್ವಾಲಿಟಿ ಎಲ್ಲ ಹೇಗಿದೆ? ಡಿಸ್ಟರ್ಬೆನ್ಸ್ ಏನಾದರೂ ಇದೆಯಾ? ಚೆನ್ನಾಗಿದೆಯಾ? ಓಕೆ, ಸೊ ಏನು ತೊಂದರೆ ಇಲ್ಲ. ಓಕೆ ಓಕೆ ಫೈನ್, ಬಟ್ ಓವರಲ್ ಆಗಿ ಕಾಲ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು, ಬೈ. ಸೊ ಕಾಲ್ ಕ್ವಾಲಿಟಿ ಕೂಡ ಅಷ್ಟೇ, ಪರವಾಗಿಲ್ಲ, ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತಿದ್ದಾರೆ. ಸೊ ಅದು ಬಿಟ್ಟರೆ ಕಾಲ್ ಕ್ವಾಲಿಟಿ ಕೂಡ ಓವರಾಲ್ ಆಗಿ
ಓವರ್ಆಲ್ ಆಗಿ ಬೋಟ್ ಸ್ಟ್ರಾಂಗ್ ಕಾಲ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದ ಅಂತ ಕೇಳಿದ್ರೆ ಬಜೆಟ್ ಅಲ್ಲಿ ಅದು 1799 ರುಪೀಸ್ಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಒಂದು ಸ್ಮಾರ್ಟ್ ವಾಚ್ ನಮ್ಗೆ ಸಿಗ್ತಿದೆ. ಸೀರಿಯಸ್ಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ ವಾಚ್ ಅಂತೂ. ಅಂಡ್ ಬೋಟ್ ಅವರ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ, ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿರುತ್ತೆ. ಅಂಡ್ ಅವ್ರ ಆಕ್ಸೆಸರೀಸ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಬಜೆಟ್ ಅಲ್ಲಿ ನಮ್ಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ಫೀಚರ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ 1799 ರುಪೀಸ್ಗೆ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ನನ್ನ ಪ್ರಕಾರ 2500 ರುಪೀಸ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಇದೇ ಪ್ರೈಸ್ಗೆ ಈ ವಾಚ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ನೀವೇನಾದರೂ ಈ ವಾಚ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಆಲ್ರೆಡಿ ಒಂದು ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಏನೆಲ್ಲ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ ಅದನ್ನು ರೀಸೇಲ್ ಮಾಡೋದಕ್ಕೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಬೋಟ್ ಸ್ಟ್ರಾಂಗ್ ಕಾಲ್ನ ಈ ಲಿಂಕ್ನ ಪ್ರೆಸ್ ಮಾಡಿ, ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ನ ಪ್ರೆಸ್ ಮಾಡಿ ಜಾಯ್ನ್ ಆಗಿ. ಸೊ ಈ ಪ್ರಾಡಕ್ಟ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಈಸಿಯಾಗಿ ಪರ್ಚೇಸ್ ಕೂಡ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ.